ಮುನಿರತ್ನ ವಿಚಾರದಲ್ಲಿ ಏನೇ ಒಂದು ಆರೋಪಗಳು ಬಂದ್ರು ಕೂಡ ಅವ್ರು ಹೇಳೋದಂತೆ ಡಿ ಕೆ ಬ್ರದರ್ಸ್ ಅವರೇ ನಮ್ಮ ಮೇಲೆ ಮಾಡ್ಸಿರೋದು ಅಂತ ಹೇಳಿ ಈ ಮಾತು ಮುಂದೆ ಕೂಡ ಬಂದೇ ಬರುತ್ತೆ. ನೋಡ್ರಿ, ಡಿ ಕೆ ಬ್ರದರ್ಸ್ನ ರಾಜ್ಯದಲ್ಲಿ ಕೆಲವು ನಾಯಕರುಗಳನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅದು ಇದು ಎರಡು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ, ಮೂರನೇದು ಇದೆ ಅದು ಆಗದೇ ಇಲ್ಲ, ವರ್ಕ್ ಆಗಲ್ಲ. ನೀವೇ ಚೆಕ್ ಮಾಡ್ಕೋಬೇಕು. ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ನನಗೆ ನಿನ್ನೆ ಸಂಜೆ ಈ ವಿಚಾರ ಗೊತ್ತಾಯ್ತು, ನಿನ್ನೆ ಸಾಯಂಕಾಲ 5-6 ಗಂಟೆನಲ್ಲಿ ಈ ವಿಚಾರ ತಿಳೀತು, ಈ ತರ ಹಿಂಗೆ ಅಂತ ಹೇಳಿದ್ರು. ಅದಾದ ಮೇಲೆ ನಾನು ಕೆಲವು ದಾಖಲೆಗಳನ್ನ ಕೆಲವು ವಿಚಾರಗಳನ್ನ ಕೇಳಿದಾಗ ಕೆಲವರು ಒಂದಷ್ಟು ಕೊಟ್ರು, ಆದ್ರೆ ಅದೆಲ್ಲನೂ ಕೂಡ ಮುಖ್ಯ ಅಲ್ಲ. ಬಹುಶಃ ಇವತ್ತು ಹೆಣ್ಣು ಮಕ್ಕಳನ್ನ ಮತ್ತು ದಲಿತ ಸಮುದಾಯವನ್ನ ಮತ್ತು ಜಾತಿಗಳ ಮಧ್ಯೆ ಯಾವ ರೀತಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇಲ್ಲ, ಇವ್ರ ವಿಚಾರ ಗೊತ್ತೇ ಇಲ್ಲ. ನಾಗಮಂಗಲಕ್ಕೂ ರಾಜರಾಜೇಶ್ವರಿಗೂ ಎಲ್ಲಿಂದ ಸಂಬಂಧ? ನಾಗಮಂಗಲ ಗಲಾಟೆನೆ ಬೇರೆ, ಈ ವಿಚಾರನೇ ಬೇರೆ, ಅಲ್ಲಿ ಗಣೇಶ ಹಬ್ಬದ ಗಲಾಟೆ, ಇಲ್ಲಿ ಪ್ರಾಣ ಬೆದರಿಕೆ, ಕೊಲೆ ಬೆದರಿಕೆ.